ನಾಲ್ಕು ಮಕ್ಕಳು. ಆತನಿಗೂ ಮದುವೆಯಾಗಿ ಐದು ತಿಂಗಳು ಮಗು ಇವರಿಬ್ಬರ ನಡುವೆ ಕುಚಿಕ್ಕು ಕುಚಿಕ್ಕು ಯಾರಿಗೆ ಅನುಮಾನವೇ ಬಂದಿಲ್ಲ ಆದ್ರೆ ಆತನಿಗೆ ತನ್ನ ಪ್ರೇಯಸಿಯ ಮೇಲೆ ಅನುಮಾನ ಇದೇ ಅನುಮಾನ ಅದೊಂದು ಜೋಳದ ಹೊಲದಲ್ಲಿ ಸ್ಫೋಟಗೊಂಡಿದೆ ರಾಗಿ ಹೊಲದೊಗೆ ಕಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ಇದು ಸಿನಿಮಾ ಸಾಂಗ್ ಬಿಡಿ ಆದರೆ ಈ ಕಥೆಯಲ್ಲಿ ಜೋಡಿ ಮಾತಾಡೋಕೆ ಹೋಗಿದ್ದು ಜೋಳದ ಹೊಲಕ್ಕೆ ಅಲ್ಲಿದ್ದ ಪುಟ್ಟ ಗುಡಿಸಲಿಗೆ ಆದ್ರೆ ಅವರು ಗಂಡ ಹೆಂಡತಿಯಲ್ಲ ಪ್ರೇಮಿಗಳಲ್ಲ ಬದಲಿಗೆ ಅವರಿಬ್ಬರದ್ದು ವಿಚಿತ್ರ ಸಂಬಂಧ ಆ ಸಂಬಂಧ ಇಡೀ ಊರಿನ ಜನರನ್ನು ಕಂಗೆಡಿಸಿ ಎಲ್ಲರೂ ಜೋಳದ ಹೊಲಕ್ಕೆ ಓಡುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು ಜೋಳದ ಹೊಲಕ್ಕೆ ಹೋದ ಊರಿನ ಜನ ಅಲ್ಲಿದ್ದ ಗುಡಿಸಲ ಬಳಿಯಲ್ಲಿ ನಿಂತು ಮಾತಾಡತೊಡಗಿದ್ರು ಇಂಥದ್ದೊಂದು ನಮ್ಮೂರಲ್ಲಿ ನಡೀತಲ್ಲ ಜನರದ್ದು ಬಾಗಲಕೋಟೆ ಜಿಲ್ಲೆ ಇಳಕಲ್ ಅನ್ನೋ ಊರು ಸೀರೆಗೆ ಇಡೀ ದೇಶದಲ್ಲೇ ಫೇಮಸ್ ಇದೇ ತಾಲೂಕಿನಲ್ಲಿ ಕೆಲ್ಲೂರು ಅನ್ನೋ ಗ್ರಾಮವಿದೆ ಇಲ್ಲಿರೋರು ರೈತಾಪಿ ಜನರು ಹೊಲ ಬಿಟ್ರೆ ಮನೆ ಅದೇ ಬಿಟ್ರೆ ದನಕರುಗಳು ಅದೇ ಇಲ್ಲಿನವರ ಜೀವನ ಆದ್ರೆ ಕಳೆದ ಫೆಬ್ರವರಿ ಹದಿನಾರನೇ ತಾರೀಕು ಇಲ್ಲಿನ ಜನ ತಮ್ಮ ಕೆಲಸ ಕಾರ್ಯಗಳು ಮರೆತಿದ್ದಾರೆ ಅದೊಂದು ಹೊಲದ ಬಳಿಗೆ ಓಡೋಡಿ ಹೋಗಿದ್ದಾರೆ ಅಲ್ಲಿದ್ದ ಪುಟ್ಟ ಕಾವಲು ಗುಡಿಸಲಲ್ಲಿ ಹಣ ಹಣಕಣಕ್ಕೆ ನೋಡತೊಡಗಿದ್ದಾರೆ ಇಲ್ಲೇನೋ ಆಗಬಾರದ್ದು ಆಗಿ ಹೋಗಿದೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಮೀನಗಡ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಇದು ಒಂದು ಹೊಲದಲ್ಲಿ ಕಂಡ ದೃಶ್ಯ ಇದರ ಪಕ್ಕದಲ್ಲಿಯೇ ಇನ್ನೊಂದು ಹೊಲವಿದೆ ಅಲ್ಲೂ ಕೂಡ ಜೋಳ ಬೆಳೆಯಲಾಗಿದೆ ಹೊಲದ ಬದುವಿನಲ್ಲಿ ಬೃಹತ್ ಹುಣಸೆ ಮರ ಹುಣಸೆ ಮರದ ಕೆಳಗೆ ವೃದ್ಧ ತಂದಿಯೊಬ್ಬ ಕಂಗಾಲಾಗಿ ನಿಂತಿದ್ದ ಅಲ್ಲೂ ಕೂಡ ಹೋಗಿದ್ದ ಜನ ಶಾಕ್ ಆಗಿದ್ರು ಪೊಲೀಸರು ಈ ತಂದೆಯ ವಿಚಾರಣೆಗೆ ಮುಂದಾಗಿದ್ರು ಏನ್ ನಡೀತಿಲ್ಲಿ ಪ್ರಿಯ ವೀಕ್ಷಕರೇ ಜೋಳದ ಹೊಲದಲ್ಲಿದ್ದ ಗುಡಿಸಲ ಬಳಿಯಲ್ಲಿ ಇಪ್ಪತ್ತೇಳು ವರ್ಷದ ಮಹಿಳೆಯೊಬ್ಬಳ ಶವ ಕೊಲೆಯೋದ ಸ್ಥಿತಿಯಲ್ಲಿ ಬಿದ್ದಿತ್ತು ಪಕ್ಕದ ಹೊಲದಲ್ಲಿದ್ದ ಮರಕ್ಕೆ ಇದೇ ಗ್ರಾಮದ ಯುವಕನೊಬ್ಬ ನೇಣು ಹಾಕಿಕೊಂಡ ಸಾವನ್ನಪ್ಪಿದ್ದ ಬೆಳ ಬೆಳಗ್ಗೆ ಅಕ್ಕ ಪಕ್ಕದ ಹೊಲದಲ್ಲಿ ಎರಡು ಶವಗಳನ್ನು ಕಂಡು ಗ್ರಾಮಸ್ಥರು ದಂಗಾಗಿದ್ರು ಇಲ್ಲಿ ಕೊಲೆಯಾಗಿ ಹೋಗಿದ್ದ ಮಹಿಳೆಯ ಹೆಸರು ಬಾಳಬು ವಯಸ್ಸು ಇಪ್ಪತ್ತೇಳು ವರ್ಷ ಈಕೆಗೆ ಮದುವೆಯಾಗಿ ಹನ್ನೆರಡು ವರ್ಷವೇ ಕಳೆದು ಹೋಗಿದೆ ನಾಲ್ಕು ಮಕ್ಕಳಿವೆ ಗಟ್ಟಿ ಮುಟ್ಟಾಗಿರೋ ಗಂಡ ದುಡಿಯಲು ಹೋಗುತ್ತಿದ್ದ ಎಲ್ಲೋ ಕೆಲಸಕ್ಕೆ ಹೋಗಿದ್ದವನಿಗೆ ತನ್ನ ಹೆಂಡತಿಯ ಕೊಲೆಯಾಗಿದೆ ಅಂದಾಗ ನಂಬೋಕೆ ಸಾಧ್ಯವಾಗಿರಲಿಲ್ಲ ನಾನು ದುಡಿಯಕ್ಕೆ ಹೋಗಿದ್ದೆ ಇದು ತೆಗಿಸ ಸಿದ್ದಾಪುರ ತೇಜ್ಕಲ್ ಜಡ್ಸಕ್ಕೆ ಹೋಗಿದ್ದರು ನಮಗೇನಿದೆ ಸುದ್ದಿನೂ ಗೊತ್ತಿದ್ದಿಲ್ಲ ಈಗ ಗೊತ್ತೇ ಇಲ್ಲ ಇಲ್ಲಿತನ ಬರೋದ್ರಿಗೂ ಅಂತ ಗೊತ್ತೇ ಇಲ್ಲ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತು ಊರಿಗೆ ಅಲ್ಲಿಂತಾದ್ರೂ ಸುದ್ದಿ ಹೇಳಿಲ್ಲ ಕಾರ್ ಗಾಡಿ ಮಾಡಿದ್ರು ಬಾಡಿಗೆ ತೊಗೊಂಬಂದೆ ಹಂಗೆ ಬೆಳಿಗ್ಗೆ ಬಂದಿ ಬೆಳಿಗ್ಗೆ ಹಾಂ ಬೆಳಗ್ಗೆ ಇಲ್ಲಿ ಬಂದಿಂದ ಗೊತ್ತು ಊರಿಗೆ ಬಂದಿಂದ ಗೊತ್ತು ಅಲ್ಲಿತನ ಏನು ಗೊತ್ತಿಲ್ಲ ಬಾಳವ್ವನ ಪತಿಯ ಪರಿಸ್ಥಿತಿ ಈ ರೀತಿಯಾದರೆ ಈಕೆಯ ತಾಯಿಯ ಮನಸ್ಥಿತಿ ಇದಕ್ಕಿಂತ ಭಿನ್ನವಾಗಿರಲಿಲ್ಲ ಹೇಗಿದ್ವಿ ಇರೋ ಜಮೀನಲ್ಲಿ ಕಷ್ಟಪಟ್ಟು ದುಡಿದು ತಿನ್ನುತ್ತಿದ್ವಿ ಇಂಥ ಸ್ಥಿತಿಯನ್ನ ಆ ದೇವರು ತಂದಿಟ್ಟು ಬಿಟ್ನಲ್ಲ ಅನ್ನೋ ರೋದನೆ ಮಗಳು ತಮ್ಮೂರಲ್ಲಿಯೇ ಇರ್ತಾಳೆ ಅಂತ ಇದೇ ಊರವನಿಗೆ ಮದುವೆ ಮಾಡಿಕೊಟ್ರೆ ಇಂಥ ಕೆಟ್ಟ ಗಳಿಗೆ ಬಂತಲ್ಲ ಅನ್ನೋ ಬೇಸರ ಏನು ಅವ್ರಿ ನಮ್ಮ ಗೊತ್ತಿಲ್ಲ ರೀ ಈ ಬೆಳಗ್ಗೆ ಗೊತ್ತಾಗೈತ್ರಿ ಏನಂದಿಲ್ರಿ ಅವ್ ನಮ್ಮ ಇಲ್ಲರಮ್ಮಂದ್ರೆ ಅವ್ ಕೂಸಿ ಇಟ್ಟಿಟ್ಟದ ರೀ ಅಂತ ನೋಡಕ್ಕಂತ ಬಂದ್ರೆ ಸಿಗಲಿಲ್ಲ ಅಂತ ಬಂದ್ರೆ ಅಷ್ಟ್ರಿ ಅಲ್ಲೆಲ್ಲ ದಾರಿಗೆ ಎಲ್ಲ ರೋಡ್ನ ಚಕನ ನಿಂತು ಹೋದ್ರಂತ್ರಿ ಏನೋ ಆತ್ಮಹತ್ಯೆಗೆ ಶರಣಾಗಿದ್ದ ಮಂಜುನಾಥನಿಗೆ ಇಪ್ಪತ್ನಾಲ್ಕು ವರ್ಷ ಮಂಜುನಾಥನಿಗೆ ಒಂದೂವರೆ ವರ್ಷದ ಹಿಂದೆ ಮದುವೆಯಾಗಿ ಐದು ತಿಂಗಳ ಮಗುವಿದೆ ಈತ ಮಂಗಳೂರಿನ ಸಿಮೆಂಟ್ ಗೋದಾಮುಂದರಲ್ಲೇ ಕೆಲಸ ಮಾಡ್ತಿದ್ದ ಹೆಂಡತಿ ಮಗುವಿನೊಂದಿಗೆ ಅಲ್ಲೇ ವಾಸವಾಗಿದ್ದ ಹಬ್ಬ ಹರಿದಿನದ ವೇಳೆಗೆ ಊರಿಗೆ ಬರ್ತಿದ್ದ ಆ ದಿನ ಜಾತ್ರೆ ಅನ್ನೋ ಕಾರಣಕ್ಕೆ ಮಡದಿ ಮಗುವಿನೊಂದಿಗೆ ಊರಿಗೆ ಬಂದಿದ್ದಾನೆ ಒಂದು ವರ್ಷ ಆತ್ರೆ ಒಂದು ಕೂಸ ಐತ್ರಿ ಇವರು ಸಿಮೆಂಟ್ನೇ ಮಾಡ್ತಾರೆ ಮಂಗಳೂರು ನಿನ್ನೆ ಜಾತ್ರೆಗಂತ ಬಂದಿದ್ರೆ ಈ ಭಾರತನ ಜಾತ್ರೆ ಬರ್ತಾರೆ ಮಂಟೆ ಬಸು ಅಂತೇಳಿ ಆ ಜಾತ್ರೆಗಂತ ಬಂದಣರಿ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಮಂಜುನಾಥ ತನ್ನ ಮಡದಿಯೊಂದಿಗೆ ಊರಿಗೆ ಬಂದಿದ್ದ ಬಂದವನು ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟಿದ್ದಾನೆ ಆನಂತರ ರಾತ್ರಿ ಆದರೂ ವಾಪಸ್ ಬಂದಿಲ್ಲ ಈ ವೇಳೆ ಮಡದಿ ಕೆಲಸಕ್ಕೆ ಹೋಗಿ ಬಂದಿದ್ದ ತನ್ನ ಮಾವನಿಗೆ ನಿಮ್ಮ ಮಗ ಹೊಲದಲ್ಲಿಯೇ ಸುಸ್ತಾಗಿ ಮಲಗಿರಬೇಕು ನೋಡ್ಕೊಂಬನ್ನಿ ಅಂತ ಕಳುಹಿಸಿದ್ದಾಳೆ ಆದರೆ ಹೊಲದಲ್ಲಿ ಮಗ ನೀಣಿಗೆ ಶರಣಾಗಿದ್ದ ಯಾವತ್ತ ಬಂದನು ಏನು ಹೊಲಕ್ಕಾದವನ ಬಂದಿಲ್ಲ ನಿದ್ದು ಗಟ್ಟ ಮನೆಗೆ ನಾನು ನೋಡು ಹೋಗಂತಂದ್ರೆ ಅದಕ್ಕೆ ಬಂದೆ ಬರ್ಲಾಗ ಜ್ಯೋತಿ ಅದನ್ನು ನನಗೆ ಮತ್ತೆ ಈಗ ಎದು ಆಗ್ಬಿಟ್ರಿ ಈಗ ಅರವತ್ತು ವರ್ಷ ನಾಗಾದ್ರಿ ಅದು ನನಗೆ ಹೆಂಗಾತನ ಬಂದು ಅದನ್ನು ಹಿಡಿದು ಇದು ಮಾಡಿಬಿಟ್ಟೆ ಅದು ಹಾಕಿ ಇದು ಇತ್ತು ಹರಿದು ತಳಕ್ಕೆ ಬಿದ್ದುಬಿಡ್ತರಿ ಹಿಂದಿನ ದಿನ ರಾತ್ರಿಯೇ ಮಗ ನೇಣಿಗೆ ಶರಣಾಗಿದ್ದು ತಂದೆಗೆ ಗೊತ್ತಾಗಿತ್ತು ಮರುದಿನ ಬೆಳಗ್ಗೆ ಬಾಳವ್ವ ಕೊಲೆಯಾಗಿದ್ದೋ ಗೊತ್ತಾಗಿತ್ತು ಯಾಕಿಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದೋ ಅದಕ್ಕೆ ಕಾರಣ ಜೋಳದ ಹೊಲದಲ್ಲಿದ್ದ ಕಾಲಿ ಗುಡಿಸಲು ಮಂಜುನಾಥ ಮತ್ತು ಬಾಳವ್ವ ಒಂದೇ ಊರಿನವರು ಮಂಜುನಾಥನಿಗಿಂತ ಬಾಳವ್ವ ವಯಸ್ಸಿನಲ್ಲೇ ಹಿರಿಯವಳು ಮಂಗಳೂರಿಗೆ ಕೆಲಸಕ್ಕೆ ಹೋಗಿದ್ದ ವೇಳೆ ಇವರಿಬ್ಬರು ತೀರಾ ಆತ್ಮೀಯರಾಗಿದ್ದರು ಕಳೆದ ಮೂರು ವರ್ಷದಿಂದ ಇಬ್ಬರ ನಡುವೆ ಅನೈತಿಕ ಪ್ರೀತಿ ಮಂಜುನಾಥ ಊರಿಗೆ ಬಂದಾಗ ಇಬ್ಬರು ಹೊಲಕ್ಕೆ ಹೋಗಿ ಬರೋ ನೆಪದಲ್ಲೇ ಹೋಗ್ತಿದ್ರು ಗುಟ್ಟಾಗಿ ಇಬ್ಬರು ಮೀಟ್ ಆಗ್ತಿದ್ರು ಆದ್ರೆ ಇತ್ತೀಚೆಗೆ ಮಂಜುನಾಥನಿಗೆ ಬಾಳವ್ವಳ ಮೇಲೆ ಸಂಶಯ ಇನ್ಯಾರೋ ಈಕೆ ಜೊತೆ ಸುತ್ತಾಡ್ತಿದ್ದಾರೆ ಅನ್ನೋ ಅನುಮಾನ ಇದೇ ಅನುಮಾನದಲ್ಲಿ ಫೋನ್ನಲ್ಲಿ ಸದಾ ಕಾಲ ಇಬ್ಬರು ಕಚ್ಚಾಡ್ತಿದ್ರು ಮಾಡ್ತಿರೋದೇ ಅನಾಚಾರ ಅದರಲ್ಲೂ ಕಚ್ಚಾಟ ನೋಡಿ ಮೊನ್ನೆ ಮಂಜುನಾಥ ಊರಿಗೆ ಬಂದಾಗ ಇಬ್ಬರು ಜೋಳದ ಹೊಲದಲ್ಲಿ ಸೇರಿದ್ದಾರೆ ಅಲ್ಲಿ ಬಾಳವ್ವ ಮತ್ತು ಮಂಜುನಾಥನ ನಡುವೆ ಜಗಳ ಶುರುವಾಗಿದೆ ಇದೇ ಜಗಳದಲ್ಲಿ ಮಂಜುನಾಥ ಅಲ್ಲಿದ್ದ ಕೊಡಲಿಯಿಂದ ಹೊಡೆದು ಬಾಳವನನ್ನ ಕೊಂದಿದ್ದಾನೆ ಆ ನಂತರ ಸೀದಾ ತನ್ನ ಹೊಲಕ್ಕೆ ಹೋಗಿ ಅಲ್ಲಿದ್ದ ಮರಕ್ಕೆ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ ಎಲ್ಲೂರು ಗ್ರಾಮದ ವಸ್ತಿಯಲ್ಲಿ ಆಳವ್ವ ಗಂಡ ಸಿದ್ದಪ್ಪ ಬನ್ನಪ್ಪನವರು ಮಯ ಇಪ್ಪತ್ತೇಳು ವರ್ಷ ಸಾಕಿನ ಕೂಲಿ ಕೆಲಸ ಇವಳು ಅನೈತಿಕ ಸಂಬಂಧದಿಂದ ಆರೋಪಿ ಇತ್ತೀರ ಮಂಜುನಾಥ ತಂದೆ ಹನುಮಂತ ಐಹೊಳೆ ಕೊಲೆ ಮಾಡಿ ತಾನು ಅಲ್ಲಿ ತಮ್ಮ ಪಕ್ಕದ ಹೊಲದಲ್ಲಿ ಗಿಡಕ್ಕೆ ಡೆತ್ ಆಗಿದ್ದು ಈ ಬಗ್ಗೆ ಒಂದು ಅನಿನ್ಗಡ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಿಯ ವೀಕ್ಷಕರೇ ಕೊಲೆಯಾದ ಆಕೆಗೆ ಪಾಪದ ಗಂಡನಿದ್ದಾನೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಮಂಜುನಾಥನ ಮಡದಿಯೋ ಅಮಾಯಕಿ ಬಾಳವ ಮತ್ತು ಮಂಜುನಾಥನ ಅಕ್ರಮ ಸಂಬಂಧ ಕುಟುಂಬದಲ್ಲಿ ಯಾರಿಗೋ ತಿಳಿದಿಲ್ಲ ತಿಳಿಯೋ ವೇಳೆಗಾಗ್ಲೇ ಇಬ್ಬರೋ ಬದುಕಿಲ್ಲ ಇದು ಇವತ್ತಿನ ವಾರಂಟ್ ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ನಾಳೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಿ ಅಲರ್ಟ್